ಈ ಒಂದು ಶುಭ ಸಮಾರಂಭದಲ್ಲಿ ನನ್ನ ಪ್ರವಚನದ ವಿಷಯ ವಿಶ್ವ ಸಹೋದರತೆ ಈ ಈ ಒಂದು ಸಮಾರಂಭದಲ್ಲಿ ಆಗಮಿಸಿರುವ ಸಹೋದರ ಸಹೋದರಿಯರಿಗೆ ನಾನು ಇಸ್ಲಾಮಿನ ಪದ್ಧತಿಯಲ್ಲಿ ಆಹ್ವಾನಿಸುತ್ತೇನೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಇದರ ಅರ್ಥ ಅಲ್ಲಾಹನ ಶಾಂತಿ ಅನುಗ್ರಹ ಸಮೃದ್ಧಿ ನಿಮ್ಮ ಮೇಲೆ ಇರಲಿ ಎಂದು ನಾನು ಅಲ್ಲಾಹನಲ್ಲಿ ಆಶಿಸುತ್ತೇನೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ವಿಶ್ವ ಸಹೋದರತೆ ಎಂಬ ವಿಷಯವನ್ನು ಕೇಳಿದ ಕೂಡಲೇ ಹಾಗೂ ನಾವು ಜೀವನವನ್ನು ಮಾಡುತ್ತಿರುವಂತಹ ಈ ಸಮಾಜದಲ್ಲಿ ಈ ಪ್ರಪಂಚದಲ್ಲಿ ನೋಡಿದರೆ ಹಲವಾರು ಸಹೋದರತೆಗಳು ಇದ್ದಾವೆ ಉದಾಹರಣೆಗೆ ರಕ್ತದ ಸಂಬಂಧದ ನೆಲೆಯ ಆಧಾರದ ಮೇಲೆ ಸಹೋದರತೆಗಳು ಇವೆ ಜಾತಿಯ ಆಧಾರದ ಮೇಲೆ ಸಹೋದರತೆಗಳಿವೆ ಬಣ್ಣ ಹಾಗೂ ವರ್ಣದ ಆಧಾರದ ಮೇಲೆ ಸಹೋದರತೆಗಳನ್ನು ನಾವು ನೋಡುತ್ತೇವೆ ಆದರೆ ಇವು ವಿಶ್ವ ಸಹೋದರತೆಗಳು ಅಲ್ಲ ಈ ಎಲ್ಲಾ ಸಹೋದರತೆಗಳು ಒಂದು ನಿರ್ದಿಷ್ಟವಾಗಿದೆ ಸೀಮಿತವಾಗಿದೆ ಆದರೆ ಇದು ವಿಶ್ವ ಸಹೋದರತೆ ಆಗಲು ಸಾಧ್ಯವಿಲ್ಲ ಇಸ್ಲಾಂ ಧರ್ಮವು ಒಂದು ಉತ್ತಮವಾದಂತಹ ಧರ್ಮ ಇಸ್ಲಾಂ ಧರ್ಮ ವಿಶ್ವ ಸಹೋದರತೆಯಲ್ಲಿ ವಿಶ್ವಾಸವಿಡುತ್ತದೆ ವಿಶ್ವ ಸಹೋದರತೆಯಲ್ಲಿ ನಂಬಿಕೆ ನೀಡುತ್ತದೆ ಆದ್ದರಿಂದ ನನ್ನ ಆತ್ಮೀಯ ಸಹೋದರರೇ ನಾನು ನಿಮ್ಮ ಮುಂದೆ ಆರಂಭದಲ್ಲಿ ಒಂದು ಪವಿತ್ರ ಕುರಾನಿನ ವಚನವನ್ನು ಪಠಿಸಿದೆ ಅಲ್ಲಾಹನು ತನ್ನ ಪವಿತ್ರ ಕುರಾನಿನ ಸೂರೆ ಹುಜರಾತ್ ಅಧ್ಯಾಯ 49 ಸೂಕ್ತ 13 ರಲ್ಲಿ ಹೇಳುತ್ತಾನೆ ಯಾ ಅಯ್ಯುವನ್ ನಾಸ್ ಇನ್ನಾ ಖಲಖನಾಕುಂ ಮಿನ್ ಜಕ್ರಿಂ ವಉನ್ಸಾ ವಜಅಲ್ನಾಕುಂ ಶುಊಬಂ ಖಬಾಯಿಲ ಲಿತಾರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ ಇನ್ನಲ್ಲಾಹ ಅಲೀಮುಂ ಕಬೀರ್ ಅಲ್ಲಾಹನು ಹೇಳುತ್ತಾನೆ ಯಾ ಅಯ್ಯುವನ್ ನಾಸ್ ಓ ಜನರೇ ಓ ಮಾನವರೇ ನಾನು ನಿಮ್ಮನ್ನು ಒಂದು ಗಂಡು ಮತ್ತು ಒಂದು ಹೆಣ್ಣಿನಿಂದ ಸೃಷ್ಟಿಸಿದ್ದೇನೆ ಮತ್ತು ನಿಮ್ಮಲ್ಲಿ ಗೋತ್ರಗಳನ್ನಾಗಿ ಜನಾಂಗಗಳನ್ನಾಗಿ ಮಾಡಿದ್ದೇನೆ ಒಬ್ಬರು ಇನ್ನೊಬ್ಬರನ್ನು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ನಿಮ್ಮಲ್ಲಿ ದೇವ ಭಕ್ತನು ದೇವ ನಿಷ್ಠೆಯನ್ನು ಇಡುವನು ಅಲ್ಲಾಹನ ಬಳಿ ಅತಿ ಉತ್ತಮವಾಗಿರುವಂತಹ ವ್ಯಕ್ತಿಯಾಗಿದ್ದಾನೆ ಎಂದು ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಹೇಳುತ್ತಿದ್ದಾನೆ ಈ ಪವಿತ್ರ ಕುರಾನಿನಿಂದ ಈ ಒಂದು ಸೂಕ್ತದಿಂದ ಅರ್ಥವಾಗಿರುವಂತಹ ವಿಷಯ ವೇನೆಂದರೆ ಅಲ್ಲಾಹನ ಬಳಿಯಲ್ಲಿ ಶ್ರೀಮಂತನಾಗಲಿ ಬಣ್ಣವನಾಗಲಿ ಅಥವಾ ಶಕ್ತಿವಂತನಾಗಲಿ ಶ್ರೇಷ್ಠನಲ್ಲ ಅಲ್ಲಾಹನ ಬಳಿ ಶ್ರೇಷ್ಠವಾಗಿರುವಂತಹ ವ್ಯಕ್ತಿ ಯಾರೆಂದರೆ ತಖ್ವಾ ತಖ್ವಾ ಅನ್ನುವ ಈ ಅರಬ್ಬಿ ಪದದ ಅರ್ಥ ಏನೆಂದರೆ ಧರ್ಮನಿಷ್ಠೆ ದೇವ ಭಯ ತಾನು ಮಾಡುತ್ತಿರುವ ಜೀವನದಲ್ಲಿ ಅಲ್ಲಾಹನ ಭಯದಿಂದ ಹಾಗೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಪ್ರಕಾರ ತನ್ನ ಜೀವನವನ್ನು ನಡೆಸುವನು ಅವನು ತಖ್ವದ ಜೀವನವನ್ನು ನಡೆಸುತ್ತಿದ್ದಾನೆ ಎಂದು ಅಲ್ಲಾಹನು ಇಲ್ಲಿ ಬೋಧಿಸುತ್ತಿದ್ದಾನೆ ನನ್ನ ಆತ್ಮೀಯ ಸಹೋದರರೇ ಅಲ್ಲಾಹನು ಈ ಭೂಮಿಯ ಮೇಲೆ ಹಲವಾರು ವರ್ಣಗಳಲ್ಲಿ ಭಾಷೆಗಳಲ್ಲಿ ವಿಂಗಡಣೆ ಮಾಡಿದ್ದಾನೆ ಅಲ್ಲಾಹನು ತನ್ನ ಪವಿತ್ರ ಕುರಾನಿನ ಸೂರೆ ಅರ್ರೋಮ್ ಅಧ್ಯಾಯ 30 ಸೂಕ್ತ 22 ಅಲ್ಲಾಹನು ಹೇಳುತ್ತಾನೆ ಈ ಆಕಾಶಗಳು ಭೂಮಿಯ ಸೃಷ್ಟಿ ಹಾಗೂ ವರ್ಣ ಭಾಷೆಗಳ ಈ ನಿಯಮವು ಈ ತಾರತಮ್ಯವು ಒಂದು ನಿರ್ದಿಷ್ಟವಾಗಿದೆ ಒಂದು ಸೈನ್ ಆಗಿದೆ ಎಂದು ಅಲ್ಲಾಹನು ಪವಿತ್ರ ಕುರಾನ್ ಹೇಳುತ್ತಿದ್ದಾನೆ ನನ್ನ ಆತ್ಮೀಯ ಸಹೋದರರೇ ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳಾಗಿದ್ದೇವೆ ಮತ್ತು ನಮ್ಮ ತಂದೆ ಆದಂತಹ ಆದಂ ಹಾಗೂ ನಮ್ಮ ತಾಯಿ ಆದಂತಹ ಹವ್ವಾರವರ ನಾವು ಮಕ್ಕಳಾಗಿದ್ದೇವೆ ಅಲ್ಲಾಹನು ಪವಿತ್ರ ಕುರಾನಿನ ಸೂರೆ ಇಸ್ರಾ ಅಧ್ಯಾಯ 17 ಸೂಕ್ತ 70 ರಲ್ಲಿ ಹೇಳುತ್ತಾನೆ ನಾನು ಆದಮರ ಸಂತತಿಗೆ ಪ್ರದಾನವನ್ನು ನೀಡಿದ್ದೇನೆ
ಅಂದರೆ ಆದಮರ ಸಂತತಿ ಅಂದರೆ ನಾವೆಲ್ಲರೂ, ನಾವೆಲ್ಲ ಮಾನವರು ಆದಮರ ಸಂತತಿಯಾಗಿದ್ದೇವೆ. ಇದರಲ್ಲಿ ಬರೀ ಮುಸ್ಲಿಮರು ಆದಮರ ಸಂತತಿವಲ್ಲ, ಇದರಲ್ಲಿ ಹಿಂದೂಗಳು ಮಾತ್ರ ಆದಮರ ಸಂತತಿವಲ್ಲ, ಇದರಲ್ಲಿ ಯಹೂದರಾಗಲಿ ಕ್ರೈಸ್ತರಾಗಲಿ ಸಿಖ್ಖರಾಗಲಿ ಎಲ್ಲರೂ, ಎಲ್ಲ ಮಾನವರು ಈ ಆದಮರ ಸಂತತಿಯಾಗಿದ್ದಾರೆ. ಆದ್ದರಿಂದ ನನ್ನ ಆತ್ಮೀಯ ಸಹೋದರರೇ, ನಾವೆಲ್ಲರೂ ಸಹೋದರರಾಗಿದ್ದೇವೆ. ಈ ವಿಶ್ವದಲ್ಲಿ ಸಹೋದರತೆಯನ್ನು ಮೂಡಿಸಬೇಕಾದರೆ, ಸಹೋದರತೆಯನ್ನು ನಾವು ಕಡ್ಡಾಯಗೊಳಿಸಬೇಕಾದರೆ, ನಾವು ಒಬ್ಬರು ಇನ್ನೊಬ್ಬರನ್ನು ಪರಿಚಯ ಪಟ್ಟುಕೊಳ್ಳಬೇಕು. ಆದ್ದರಿಂದ ಅಲ್ಲಾಹನು ತನ್ನ ಪವಿತ್ರ ಕುರಾನಿನ ಸೂರೆ ಅರ್ರಾಫ್ ಅಧ್ಯಾಯ 19-27 ಈ ಎಲ್ಲ ಸೂಕ್ತಗಳಲ್ಲಿ ನಮ್ಮ ತಂದೆಯಾದಂತಹ ಆದಮ್ ಹಾಗೂ ನಮ್ಮ ತಾಯಿಯಾದಂತಹ ಹವ್ವರ ಬಗ್ಗೆ ಸ್ಪಷ್ಟವಾಗಿ ವಿವರಣೆಯನ್ನು ನೀಡಿದ್ದಾನೆ. ನನ್ನ ಆತ್ಮೀಯ ಸಹೋದರರೇ, ನಮ್ಮ ತಂದೆಯಾದಂತಹ ಆದಮರನ್ನು ಅಲ್ಲಾಹನು ಸೃಷ್ಟಿಸಿದ ನಂತರ ಅವರ ಜೋಡಿಯಾಗಿ ಹವ್ವರನ್ನು, ಅಂದರೆ ನಮ್ಮ ತಾಯಿಯಾದಂತಹ ಹವ್ವರನ್ನು ಸೃಷ್ಟಿಸಿದ. ತದನಂತರ ಅವರಿಬ್ಬರನ್ನು ಹೇಳಿದ, ನೀವು ಸ್ವರ್ಗದಲ್ಲಿ ಇರಿ, ಏನಾದರೂ ಬೇಕಾದರೂ ತಿನ್ನಿರಿ, ಆದರೆ ಆ ವೃಕ್ಷದ ಬಳಿಯ ಕಡೆಗೆ ನೀವು ಸುಳಿಯಬೇಡಿರಿ, ನೀವು ಹತ್ತಿರ ಹೋಗಬೇಡಿರಿ ಎಂದು ಹೇಳಿದನು. ಆಗ ಅವರು ಆ ಆಜ್ಞೆಯನ್ನು ಒಪ್ಪಿದರು. ತದನಂತರ ಶೈತಾನನು, ರಾಕ್ಷಸನು ಅವರಿಗೆ ಆ ಮರದ ಬಳಿ ಹೋಗಲು ಪ್ರೇರೇಪಿಸುತ್ತಾನೆ. ಅವರಿಗೆ ಹೇಳುತ್ತಾನೆ, ನೀವು ಈ ಮರದ ಹತ್ತಿರ ಹೋದರೆ ನೀವು ಶಾಶ್ವತವಾಗಿ ಸ್ವರ್ಗದಲ್ಲಿ ಇರುವಿರಿ. ನೀವು ಆದ್ದರಿಂದ ಅಲ್ಲಾಹನು ನಿಮ್ಮನ್ನು ಈ ಮರದ ಹತ್ತಿರ ಹೋಗುವುದನ್ನು ತಡೆಯುತ್ತಿದ್ದಾನೆ. ಇವ ದುಷ್ಟ ಪ್ರೇರಣೆಯಲ್ಲಿ ನಮ್ಮ ಆದಮ್ ತಂದೆಯಾದಂಥ ಆದಮರು ಹಾಗೂ ನಮ್ಮ ತಾಯಿಯಾದಂಥ ಹವ್ವರವರು ಇವನ ದುಷ್ಟ ಪ್ರೇರಣೆಯಲ್ಲಿ ಬಂದು ಆ ಮರದ ಹತ್ತಿರ ಹೋಗಿಬಿಡುತ್ತಾರೆ ಮತ್ತು ನಮ್ಮ ಪ್ರಭು ನಮ್ಮ ಅಲ್ಲಾಹನ ಆಜ್ಞೆ ಉಲ್ಲಂಘನೆ ಮಾಡಿಬಿಡುತ್ತಾರೆ. ಆದ್ದರಿಂದ ನಮ್ಮ ತಂದೆ ಹಾಗೂ ತಾಯಿಯಾದಂಥವರು ಅವರ ಲಜ್ಜಾಂಗಗಳು, ಅವರ ಬಟ್ಟೆಯು ಕೆಳಗಿಳಿಯುತ್ತದೆ. ಆವಾಗ ಅಲ್ಲಾಹನು ಹೇಳುತ್ತಾನೆ, ನಾನು ನಿಮಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೆ, ನೀವು ಆ ಮರದ ಹತ್ತಿರ ಹೋಗಬೇಡಿ, ಆದರೂ ಸಹ ನೀವು ಆ ಶೈತಾನಿನ ದುಷ್ಟ ಪ್ರೇರಣೆಯಲ್ಲಿ ಬಂದು ನೀವು ಆ ಮರದ ಹತ್ತಿರ ಹೋಗಿದ್ದೀರಿ, ನೀವು ನನ್ನ ಆಜ್ಞೆ ಉಲ್ಲಂಘನೆಯನ್ನು ಮಾಡಿದ್ದೀರಿ, ನೀವು ಕೆಳಗಿಳಿಯಿರಿ ಎಂದು ಅಲ್ಲಾಹನು ಪವಿತ್ರ ಕುರಾನಲ್ಲಿ ಹೇಳುತ್ತಾನೆ. ಅಂದರೆ ನಮ್ಮ ತಂದೆ ನಮ್ಮ ತಾಯಿಯಾದಂತಹ ಹವ್ವರವರು ಈ ಭೂಲೋಕಕ್ಕೆ ಬಂದರು, ಮತ್ತೆ ಆ ಶತ್ರು ಆಗಿರುವಂತಹ ಶೈತಾನನು ಸಹ ಈ ಒಂದು ಭೂಲೋಕಕ್ಕೆ ಬಂದಿದ್ದಾನೆ. ನನ್ನ ಆತ್ಮೀಯ ಸಹೋದರರೇ, ಅಲ್ಲಾಹನು ತನ್ನ ಪವಿತ್ರ ಕುರಾನಿನ ಸೂರೆ ನಿಸಾ ಅಧ್ಯಾಯ 4:1 ಹೇಳುತ್ತಾನೆ, ಓ ಮಾನವರೇ, ಓ ಜನರೇ, ನಾವು ನಿಮ್ಮನ್ನು ಒಂದು ಜೀವದಿಂದ ಸೃಷ್ಟಿಸಿದ್ದೇವೆ, ಆ ಜೀವದಿಂದ ಅದರ ಜೋಡಿಯಾಗಿ ಸೃಷ್ಟಿಸಿದ್ದೇವೆ, ಆ ಈ ಜೋಡಿಗಳಿಂದ ಹಲವಾರು ಸ್ತ್ರೀ ಪುರುಷರನ್ನು ನಾವು ಹಬ್ಬಿಸಿದ್ದೇವೆ. ನನ್ನ ಆತ್ಮೀಯ ಸಹೋದರರೇ, ಈ ಒಂದು ಸೂಕ್ತದಿಂದ ಅರ್ಥವಾಗುತ್ತದೆ, ನಾವೆಲ್ಲರೂ ಸಹೋದರರು ಮತ್ತು ಎಲ್ಲ ಮಾನವರು ಒಂದೇ ತಂದೆ ತಾಯಿಯ ಮಕ್ಕಳಾಗಿದ್ದೇವೆ. ಆದ್ದರಿಂದ ಈ ಲೋಕದಲ್ಲಿ, ಈ ವಿಶ್ವದಲ್ಲಿ ನಾವು ಸಹೋದರರಾಗಬೇಕಾದರೆ ನಾವು ಒಬ್ಬರು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳಬೇಕು. ಆವಾಗ ನಾವು ಈ ಪ್ರಪಂಚದಲ್ಲಿ ವಿಶ್ವ ಸಹೋದರತೆಯನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ. ಆದರೆ ವಿಶ್ವ ಸಹೋದರತೆಯಲ್ಲಿ ಹಲವಾರು ಧರ್ಮಗಳು ನಂಬಿಕೆ ಇಡುತ್ತವೆ. ಆದರೆ ಕೆಲವು ಧರ್ಮಗಳು ಹೇಳುತ್ತವೆ, ಆದಮ್ ಮತ್ತು ಹವ್ವರ ಬಗ್ಗೆ ಈ ಒಂದು ಅವರು ತಪ್ಪು ಮಾಡಿರುವುದು, ಆ ಸ್ವರ್ಗದಿಂದ ಭೂಮಿಗೆ ಇಳಿದಿರುವುದಕ್ಕೆ ಒಂದು ಕಾರಣ ಏನೆಂದರೆ ಅದು ಸ್ತ್ರೀ, ಅದು ಮಹಿಳೆಯಿಂದ, ಮಹಿಳೆಯ ತಪ್ಪಿನಿಂದ ಅವರು ಭೂಲೋಕಕ್ಕೆ ಬಂದರು ಅಂತ ಹೇಳುತ್ತಾರೆ. ಆದರೆ ಇಸ್ಲಾಂ ಧರ್ಮವು ಇದನ್ನು ಒಪ್ಪುವುದಿಲ್ಲ. ಏಕೆಂದರೆ ಪವಿತ್ರ ಕುರಾನ್ ಸ್ಪಷ್ಟವಾಗಿ ಹೇಳುತ್ತದೆ, ಅಲ್ಲಿ ಆದಮ್ ಮತ್ತು ಹವ್ವ ಇವರು ಇಬ್ಬರಿಂದ ತಪ್ಪಾಗಿದೆ, ಆದ್ದರಿಂದ ಈ ಇಬ್ಬರು ಕೆಳಗಿಳಿದು ಬಂದಿದ್ದಾರೆ. ಆದರೆ ಕೆಲವು ಧರ್ಮಗಳು ಹೇಳುತ್ತವೆ ಬರೇ ಮಹಿಳೆಯ ಒಂದು ತಪ್ಪಿನಿಂದ ಇದು ತಪ್ಪಾಗಿದೆ ಅಂತ ಹೇಳುತ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಮಾತು ಹೇಳುತ್ತಾರೆ, ಅದೇನೆಂದರೆ ಮಹಿಳೆಯ ಮೇಲೆ ಶಾಪವಿದೆ, ಮತ್ತು ಆ ಶಾಪವೇನೆಂದರೆ ಅವಳು ಗರ್ಭಧಾರಣೆ ಆಗುತ್ತದೆ, ಆ ಗರ್ಭಧಾರಣೆಯಿಂದ
ಆ ಮಗು ಕಷ್ಟದಿಂದ ಹುಟ್ಟುತ್ತದೆ, ಆ ತಾಯಿಗೆ ಬಹಳಷ್ಟು ನೋವಾಗುತ್ತದೆ. ಈ ನೋವಿನ ಅರ್ಥವೇನೆಂದರೆ, ನೋವು ಏಕೆ ಬರುತ್ತಿದೆ ಅಂದರೆ ಆ ಮಹಿಳೆ ಮಾಡಿರುವ ತಪ್ಪಿನಿಂದ ಅದರ ಮೇಲೆ ಶಾಪವಿದೆ ಎಂದು ಹೇಳುತ್ತದೆ. ಆದರೆ ನನ್ನ ಆತ್ಮೀಯ ಸಹೋದರರೇ, ಅಲ್ಲಾಹನು ತನ್ನ ಪವಿತ್ರ ಕುರಾನಿನ ಸೂರೆ ಲುಕ್ಮಾನ್ ಅಧ್ಯಾಯ 31 ಸೂಕ್ತ 14 ಹೇಳುತ್ತಾನೆ, ಓ ಜನರೇ, ನೀವು ನಿಮ್ಮ ಮಾತಾಪಿತರನ್ನು ಸೌಜನ್ಯದಿಂದ ನಡೆಯಿರಿ, ಅವರಿಗೆ ಗೌರವದಿಂದ ನಡೆದುಕೊಳ್ಳಿರಿ ಎಂದು ಅಲ್ಲಾಹನು ಹೇಳುತ್ತಾನೆ. ಅದೇ ರೀತಿಯಾಗಿ ಹೇಳುತ್ತಾನೆ, ನಿಮ್ಮನ್ನು ಅವರು ತಮ್ಮ ಗರ್ಭದಲ್ಲಿ ಇಟ್ಟುಕೊಂಡು ಮತ್ತು ಆ ನೋವನ್ನು ಸವಿಸಿದ ನಿಮ್ಮನ್ನು ಎತ್ತಿದ ಆ ತಾಯಿಯನ್ನು ನೀವು ಸೌಜನ್ಯದಿಂದ ನಡೆದುಕೊಳ್ಳಬೇಕೆಂದು ಪವಿತ್ರ ಕುರಾನ್ ಹೇಳುತ್ತದೆ. ನನ್ನ ಆತ್ಮೀಯ ಸಹೋದರರೇ, ಇಸ್ಲಾಂ ಧರ್ಮದಲ್ಲಿ ಬರೇ ಮಹಿಳೆಯರಿಗೆ ಮಾತ್ರ ಮಹಿಳೆಯರಿಂದ ತಪ್ಪಾಗಿದೆ ಅಥವಾ ಮಹಿಳೆಯರಿಗೆ ಶಾಪವಾಗಿದೆ ಎಂದು ನಂಬುವುದಿಲ್ಲ. ಏಕೆಂದರೆ ಮಹಿಳೆಯ ಒಂದು ದರ್ಜೆಯನ್ನು, ಉತ್ತಮವಾದಂತಹ ದರ್ಜೆಯನ್ನು ನೀಡಿರುವಂತಹ ಇಸ್ಲಾಂ ಧರ್ಮವಾಗಿದೆ. ಆದ್ದರಿಂದ ಅಲ್ಲಾಹನು ತನ್ನ ಪವಿತ್ರ ಕುರಾನಿನ ಸೂರೆ ಆಕಾಫ್ ಅಧ್ಯಾಯ 49 ಸೂಕ್ತ 15 ಅಲ್ಲಾಹನು ಹೇಳುತ್ತಾನೆ, ವವಸ್ಸೈನಲ್ ಇನ್ಸಾನ ಬಿ ವಾಲಿದೈನಿ ಎಹಸಾನ, ನಾವು ಮಾನವರನ್ನು ನಾವು ವಾಗ್ದಾನ ಮಾಡಿದೆವು, ಅದೇನೆಂದರೆ ನೀವು ನಿಮ್ಮ ಮಾತಾಪಿತರೊಂದಿಗೆ ಸೌರ್ಜನದಿಂದ ನಡೆದುಕೊಳ್ಳಬೇಕೆಂದು. ಇದರಿಂದ ಈ ಸೂಕ್ತದಿಂದ ಅರ್ಥವಾಗುವಂತಹ ವಿಷಯವೇನೆಂದರೆ, ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರಿಗೆ ಬಹಳ ಉತ್ತಮವಾದಂತಹ ಸ್ಥಾನವನ್ನು ನೀಡಿರುವಂತಹ ಧರ್ಮ ಅಂದರೆ ಅದು ಇಸ್ಲಾಂ ಧರ್ಮವಾಗಿದೆ. ಅದೇ ರೀತಿಯಾಗಿ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆಯಲ್ಲಿ ನೋಡಿದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಸಹೀ ಬುಖಾರಿ ಎಂಬ ಪುಸ್ತಕದಲ್ಲಿ ವಾಲ್ಯೂಮ್ ನಂಬರ್ 8 ಕಿತಾಬುಲ್ ಆಜಾನ್ ಚಾಪ್ಟರ್ ನಂಬರ್ 2 ಹದೀಸ್ ನಂಬರ್ 2 ಅಲ್ಲಿ ಅಲ್ಲಾಹನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಒಬ್ಬ ಪ್ರವಾದಿಯ ಬಳಿಗೆ ಬಂದು ಕೇಳುತ್ತಾನೆ, ಈ ಪ್ರಪಂಚದಲ್ಲಿ ಅತಿ ಉತ್ತಮ ಗೌರವಕ್ಕೆ ಪಾತ್ರರಾದವರು ಯಾರು ಎಂದು ಕೇಳಿದಾಗ, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಿನ್ನ ತಾಯಿ. ಪುನಃ ಅವನು ಕೇಳುತ್ತಾನೆ, ಇವರ ನಂತರ ಯಾರು? ಆವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಿನ್ನ ತಾಯಿ. ಅದೇ ಆಗಿ ಮತ್ತೆ ಇನ್ನೊಂದು ಸಲ ಅವನು ಕೇಳುತ್ತಾನೆ, ಇದರ ನಂತರ ಯಾರು? ಆವಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಿನ್ನ ತಾಯಿ. ನಾಲ್ಕನೇ ಬಾರಿಗೆ ಅವನು ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಿನ್ನ ತಂದೆ. ಈ ಒಂದು ಹದೀಸಿನಿಂದ ಅರ್ಥವಾಗಿರುವಂತಹ ವಿಷಯವೇನೆಂದರೆ, ತಾಯಿಗೆ ಅಂದರೆ ಒಂದು ಮಹಿಳೆಗೆ ಒಂದು ಉತ್ತಮ ಸ್ಥಾನವನ್ನು ನೀಡಲಾಗಿದೆ. ಅಂದರೆ 75% ತಾಯಿಗೆ ನೀಡಲಾಗಿದೆ, 25% ತಂದೆಗೆ ನೀಡಲಾಗಿದೆ. ಉದಾಹರಣೆಗೆ, ತಾಯಿಗೆ ಸಿಗುತ್ತದೆ ಚಿನ್ನದ ಪದಕ, ತಾಯಿಗೆ ಸಿಗುತ್ತದೆ ಬೆಳ್ಳಿಯ ಪದಕ, ತಾಯಿಗೆ ಸಿಗುತ್ತದೆ ಕಂಚಿನ ಪದಕ, ತಂದೆಗೆ ಸಿಗುತ್ತದೆ ಸಮಾಧಾನಕರ ಬಹುಮಾನ. ಅಂದರೆ ನನ್ನ ಆತ್ಮೀಯ ಸಹೋದರರೇ, ಮಹಿಳೆಯರಿಗೆ ಉತ್ತಮವಾದಂತಹ ಸ್ಥಾನವನ್ನು ಇಸ್ಲಾಂ ನೀಡಿದೆ ಎಂದು ಈ ಹದೀಸಿನಿಂದ ಅರ್ಥವಾಗುತ್ತದೆ. ಆದರೆ ತಾಯಿ ಮಹಿಳೆಯು ಉತ್ತಮ ಸ್ಥಾನದಲ್ಲಿ, ತಂದೆಯು ಕೆಳಗೆ ಸ್ಥಾನದಲ್ಲಿ ಅಂತ ಇದರ ಅರ್ಥವಲ್ಲ. ಇದರಲ್ಲಿ ಅಲ್ಲಾಹನು ಪುರುಷರನ್ನು ಮತ್ತು ಸ್ತ್ರೀಯರನ್ನು ಅವನು ಸೃಷ್ಟಿಸಿದ್ದಾನೆ. ಆದರೆ ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ವಿಭಿನ್ನವಾಗಿ ಸೃಷ್ಟಿಸಿದ್ದಾನೆ. ಉದಾಹರಣೆಗೆ, ತಾಯಿಯ ಅಥವಾ ಸ್ತ್ರೀಯ ಮಹಿಳೆಯ ಜವಾಬ್ದಾರಿಗಳು ಬೇರೆ ಬೇರೆ, ಅದೇ ರೀತಿಯಾಗಿ ಪುರುಷರ ಜವಾಬ್ದಾರಿಗಳು ಬೇರೆ ಬೇರೆ ಆಗಿದ್ದಾವೆ. ಉದಾಹರಣೆಗೆ, ಪುರುಷನು ಹೊರಗಡೆ ಹೋಗಿ ದುಡಿದು ಸಂಪತ್ತನ್ನು ಗಳಿಸುತ್ತಾನೆ, ಅದೇ ರೀತಿಯಾಗಿ ಮಹಿಳೆಯು ಮನೆಯಲ್ಲಿ ಇದ್ದುಕೊಂಡು ಮನೆಯನ್ನು ನಡೆಸುತ್ತಾಳೆ. ಉದಾಹರಣೆಗೆ, ಒಬ್ಬ ಕಳ್ಳ ಮನೆಯಲ್ಲಿ ನುಗ್ಗಿದರೆ ಯಾವುದೇ ಪುರುಷನು ತನ್ನ ಮನೆಯಲ್ಲಿರುವ ಮಹಿಳೆಯರನ್ನು ಹೇಳುವುದಿಲ್ಲ, ಆ ಯಾವುದೋ ಕಳ್ಳ ನುಗ್ಗಿದ್ದಾನೆ ನೀವು ಅವರನ್ನು ತಡೆಯಿರಿ ಎಂದು ಹೇಳುವುದಿಲ್ಲ. ಬದಲಾಗಿ ಅವನೇ ಸ್ವತಃವಾಗಿ ಅದನ್ನು ಡಿಫೆನ್ಸ್ ಮಾಡ್ತಾನೆ. ಇದರಿಂದ ಅರ್ಥವಾಗುವಂತಹ ವಿಷಯವೇನೆಂದರೆ, ಪುರುಷನಿಗೆ ಶಾರೀರಿಕವಾಗಿ ಅಲ್ಲಾನು ಒಂದು ಶಕ್ತಿಯನ್ನು ನೀಡಿದ್ದಾನೆ. ಆದ್ದರಿಂದ ಒಂದು ಸಮಯದಲ್ಲಿ ಒಂದು ಕೆಲಸಗಳಲ್ಲಿ ವಿಭಿನ್ನವಾಗಿ ಸೃಷ್ಟಿವಾಗಿರುವಂತಹ ಸ್ತ್ರೀ ಪುರುಷರು. ನನ್ನ ಆತ್ಮೀಯ ಸಹೋದರರೇ, ಸ್ತ್ರೀ ಪುರುಷರನ್ನು
ಇಸ್ಲಾಂ ಧರ್ಮದಲ್ಲಿ ಸಮಾನವಾಗಿ ಸಮಾನವಾಗಿರುವಂತಹ ಸ್ಥಾನವನ್ನು ನೀಡಿದೆ. ಆದರೆ ವಿಭಿನ್ನ ರೀತಿಗಳಲ್ಲಿ ಅವರಿಗೆ ಅವರ ಜವಾಬ್ದಾರಿಗಳು ಬೇರೆ ಬೇರೆ ಆಗಿದ್ದಾವೆ. ವಿಭಿನ್ನ ರೀತಿಗಳಲ್ಲಿ ಅವರು ಜವಾಬ್ದಾರಿಗಳು ಬೇರೆ ಬೇರೆ ಆಗಿದ್ದಾವೆ. ಆದ್ದರಿಂದ ನಾವು ಮಹಿಳೆಯರಿಗೆ ಶಾಪವಿದೆ ಅಥವಾ ಮಹಿಳೆಯರಿಗೆ ಕೆಳದರ್ಜದಲ್ಲಿ ನೀಡಿದೆ ಎಂದು ಹೇಳುವುದು ತಪ್ಪಾಗಿದೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ಕುರಾನಿನಲ್ಲಿ ಅಲ್ಲಾನು ಹೇಳುತ್ತಾನೆ ಸೂರೆ ನಿಸಾ ಅಧ್ಯಾಯ 4:34, ನಾವು ಪುರುಷರನ್ನು ಸ್ತ್ರೀಯರ ಮೇಲೆ ಮೇಲ್ವಿಚಾರಕರಾಗಿ ಮಾಡಿರುತ್ತೇವೆ. ಅಂದರೆ ಸ್ತ್ರೀಯರ ಮೇಲೆ ಪುರುಷರನ್ನು ಮೇಲ್ವಿಚಾರಕರಾಗಿ ಮಾಡಿದ್ದೇನೆ ಎಂದು ಅಲ್ಲಾಹನು ಪವಿತ್ರ ಕುರಾನ್ ಹೇಳುತ್ತಿದ್ದಾನೆ. ಆದ್ದರಿಂದ ನನ್ನ ಆತ್ಮೀಯ ಸಹೋದರರೇ, ಸ್ತ್ರೀಯರು ಆಗಲಿ ಪುರುಷರಾಗಲಿ ಸರಿಸಮಾನರಾಗಿದ್ದಾರೆ. ಆದರೆ ಮೇಲ್ವಿಚಾರಕರಾಗಿ ಪುರುಷರನ್ನು ಅಲ್ಲಾಹನು ಮಾಡಿದ್ದಾನೆ. ಸರಿಸಮಾನ ಹೇಗೆ, ಸರಿಸಮಾನರಾಗಿ ಹೇಗೆ ಆಗುತ್ತಾರೆ? ಉದಾಹರಣೆಗೆ ಒಂದು ಪರೀಕ್ಷೆ ಇದೆ, ಒಂದು ಎಕ್ಸಾಮ್ ಇದೆ, 100 ಅಂಕಗಳ ಎಕ್ಸಾಮ್. ಅದರಲ್ಲಿ 10 ಪ್ರಶ್ನೆಗಳಿದ್ದಾವೆ. ಎಲ್ಲ ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಗೆ 10 ಅಂಕಗಳು, ಅಂದರೆ 10 ಪ್ರಶ್ನೆಗಳಿಗೆ 100 ಅಂಕಗಳು. ಉದಾಹರಣೆಗೆ ಒಬ್ಬ ಪುರುಷನು 10 ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾನೆ. ಮೊದಲನೆಯ ಪ್ರಶ್ನೆಗೆ 10 ಅಂಕಗಳಿದ್ದಾವೆ, ಅದಕ್ಕೆ ಅವನು ಅಂಕಗಳನ್ನು ಪಡೆಯುತ್ತಾನೆ 8 ಅಂಕಗಳನ್ನು ಪಡೆಯುತ್ತಾನೆ. ಅದೇ ರೀತಿಯಾಗಿ ಒಂದು ಮಹಿಳೆ, ಒಂದು ಸ್ತ್ರೀಯು ಮೊದಲನೆಯ ಪ್ರಶ್ನೆಗೆ 10 ಅಂಕಗಳಿದ್ದಾವೆ, ಆ ಪ್ರಶ್ನೆಗೆ ಅವಳು ಪಡೆಯುತ್ತಾಳೆ 7 ಅಂಕಗಳು. ಅಂದರೆ ಪುರುಷನು ಮೊದಲನೇ ಪ್ರಶ್ನೆಯಲ್ಲಿ 8 ಅಂಕಗಳನ್ನು ಗಳಿಸಿದ್ದಾನೆ, ಮಹಿಳೆಯು ಅದೇ ಪ್ರಶ್ನೆಯಲ್ಲಿ 7 ಅಂಕಗಳನ್ನು ಗಳಿಸಿದ್ದಾಳೆ. ಆದರೆ ಈ ಒಂದು ಪ್ರಶ್ನೆಯಲ್ಲಿ ಪುರುಷನು ಮೇಲಿದ್ದಾನೆ, ಮಹಿಳೆಯು ಕೆಳಗಿದೆ, ಅಂದರೆ 1 ಅಂಕದಿಂದ ಕೆಳಗಿದೆ. ಅದೇ ರೀತಿಯಾಗಿ ಎರಡನೆಯ ಪ್ರಶ್ನೆಯಲ್ಲಿ ಪುರುಷನು 10 ಅಂಕಗಳ ಒಂದು ಪ್ರಶ್ನೆಗೆ ಅವನು ತೆಗೆಯುತ್ತಾನೆ 7 ಅಂಕಗಳು. ಅದೇ ರೀತಿಯಾಗಿ ಮಹಿಳೆಯು ಎರಡನೇ ಪ್ರಶ್ನೆ 10 ಅಂಕಗಳಿದ್ದಾವೆ, ಅದಕ್ಕೆ ತೆಗೆಯುತ್ತಾಳೆ 8 ಅಂಕಗಳು. ಅಂದರೆ ಮಹಿಳೆಯು ಎರಡನೇ ಪ್ರಶ್ನೆಯಲ್ಲಿ ಮುಂದೆ ಇದ್ದಾಳೆ, ಪುರುಷನು ಹಿಂದೆ ಇದ್ದಾನೆ. ಅಂದರೆ ಅದು ಟೋಟಲ್ ಆಗಿ ನಾವು ಅದರ ಟೋಟಲ್ ಅಂಕಗಳನ್ನು ನೋಡಿದರೆ ಮಹಿಳೆಯರಿಗೂ 80 ಅಂಕಗಳು, ಅದೇ ರೀತಿಯಾಗಿ ಪುರುಷರಿಗೂ 80 ಅಂಕಗಳು. ಅಂದರೆ ಇಬ್ಬರು ಸರಿಸಮಾನರಾಗಿದ್ದಾರೆ. ಆದರೆ ಬೇರೆ ಬೇರೆ ಜವಾಬ್ದಾರಿಗಳಲ್ಲಿ ಪುರುಷನು ಮೇಲಿದ್ದಾನೆ ಹಾಗೂ ಮಹಿಳೆಯು ಕೆಳಗಿದ್ದಾಳೆ. ಅದೇ ರೀತಿಯಾಗಿ ಇನ್ನೊಂದು ಜವಾಬ್ದಾರಿಯಲ್ಲಿ ಮಹಿಳೆಯು ಮುಂದೆ ಇದ್ದಾಳೆ, ಪುರುಷನು ಹಿಂದೆ ಇದ್ದಾನೆ. ಆದರೆ ಇಬ್ಬರು ಸರಿಸಮಾನರು, ಆದರೆ ಯಾರು ಮೇಲಿಲ್ಲ ಕೇಳು ಇಲ್ಲ. ಆದರೆ ಪವಿತ್ರ ಕುರಾನ್ ಹೇಳುತ್ತದೆ, ಪುರುಷರಿಗೆ ನಾನು ಮೇಲ್ವಿಚಾರಕನಾಗಿ ಮಾಡಿದ್ದೇನೆ. ಆದ್ದರಿಂದ ನನ್ನ ಆತ್ಮೀಯ ಸಹೋದರರೇ, ನಾವು ಮಹಿಳೆಯರಿಗೆ ಇಸ್ಲಾಂ ಧರ್ಮದಲ್ಲಿ ಉತ್ತಮ ಸ್ಥಾನವನ್ನು ನೀಡಲಾಗಿದೆ ಎಂದು ನೋಡಬಹುದು. ಅದೇ ರೀತಿಯಾಗಿ ಈ ಎಲ್ಲ ಮಾನವರನ್ನು ಸೃಷ್ಟಿಸಿರುವಂತಹ ಪ್ರಭು, ಸೃಷ್ಟಿಕರ್ತ ಅದು ಅಲ್ಲಾಹನಾಗಿದ್ದಾನೆ ಎಂದು ನಂಬುತ್ತೇವೆ. ಅಲ್ಲಾಹನು ತನ್ನ ಪವಿತ್ರ ಕುರಾನಿನ ಸೂರೆ ಫಾತಿಹ ಅಧ್ಯಾಯ 1:1 ಹೇಳುತ್ತಾನೆ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಸರ್ವ ಸ್ತುತಿ ಸರ್ವ ಲೋಕಗಳ ವಿಶ್ವದ ಪ್ರಭು ಆದ ಅಲ್ಲಾಹನಿಗೆ. ಈ ಸೂಕ್ತದಲ್ಲೂ ಸಹ ಸರ್ವ ಲೋಕದ ಪ್ರಭು ಎಂದು ಅಲ್ಲಾಹನು ಹೇಳುತ್ತಿದ್ದಾನೆ. ಆದ್ದರಿಂದ ಯಾವುದೇ ಜಾತಿಗೆ ಸೃಷ್ಟಿಸಿರುವುದು ಬೇರೆ ಬೇರೆ ದೇವರುಗಳಲ್ಲ, ಅವನು ಒಬ್ಬನೇ ದೇವನಾಗಿದ್ದಾನೆ, ಅವನು ಅಲ್ಲಾಹನಾಗಿದ್ದಾನೆ ಎಂದು ನಾವು ನಂಬುತ್ತೇವೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ವಿಶ್ವ ಸಹೋದರತೆಯನ್ನು ಕಾಪಾಡಬೇಕಾದರೆ ಮತ್ತು ಸ್ಥಾಪನೆ ಮಾಡಬೇಕಾದರೆ ಕೆಲವು ಅಂಶಗಳನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅಲ್ಲಾಹನು ತನ್ನ ಪವಿತ್ರ ಕುರಾನಿನ ಸೂರೆ ಮೈದ ಅಧ್ಯಾಯ 5:32 ಪಠಿಸುತ್ತಾ ಹೇಳುತ್ತಾನೆ. ಅಲ್ಲಾಹನು ಹೇಳುತ್ತಾನೆ, ಒಬ್ಬ ಮಾನವನನ್ನು ವಿನಾಕಾರಣ ಕೊಂದರೆ ಸರ್ವ ಮಾನವರನ್ನು ಕೊಂದ ಹಾಗೆ. ಅದೇ ರೀತಿಯಾಗಿ ಅದೇ ಸೂಕ್ತದಲ್ಲಿ ಅಲ್ಲಾಹನು ಹೇಳುತ್ತಾನೆ, ಒಬ್ಬ ಮಾನವನ ಜೀವನವನ್ನು ಉಳಿಸಿದರೆ, ಮಾನವ ಜೀವ ಉಳಿಸಿದರೆ ಸರ್ವ ಮಾನವರ ಜೀವವನ್ನು ಉಳಿಸಿದ ಹಾಗೆ ಅಂತ ಹೇಳುತ್ತಾನೆ. ಈ ಸೂಕ್ತದಲ್ಲಿ ಒಬ್ಬ ಮಾನವನ ಜೀವದ ಬೆಲೆಯ ಬಗ್ಗೆ ಅಲ್ಲಾಹನು
ಹೇಳುತ್ತಿದ್ದಾನೆ. ಒಬ್ಬ ಮಾನವನು ವಿನಾಕಾರಣ ಕೊಂದರೆ ಸರ್ವ ಮಾನವರನ್ನೇ ಕೊಂದ ಪಾಪವಾಗುತ್ತದೆ ಎಂದು ಅಲ್ಲಾನು ಇದರಲ್ಲಿ ಹೇಳುತ್ತಿದ್ದಾನೆ. ಒಬ್ಬ ಮಾನವನ ಜೀವ ಉಳಿಸಿದರೆ ಸರ್ವ ಮಾನವರ ಜೀವ ಉಳಿಸಿದ ಹಾಗೆ ಎಂದು ಹೇಳುತ್ತಿದ್ದಾನೆ. ಇಲ್ಲಿ ಅಲ್ಲಾನು ಮಾನವರೇ ಎಂಬ ಪದವನ್ನು ಬಳಸುತ್ತಿದ್ದಾನೆ. ಇಲ್ಲಿ ಮುಸ್ಲಿಮನನ್ನು ಕೊಂದರೆ ಅಂತ ಹೇಳ್ತಾ ಇಲ್ಲ, ಹಿಂದೂವನ್ನು ಕೊಂದರೆ ಅಂತ ಹೇಳ್ತಾ ಇಲ್ಲ, ಹಿಂದೂವನ್ನು ಉಳಿಸಿದರೆ ಅಂತ ಹೇಳ್ತಾ ಇಲ್ಲ, ಮುಸ್ಲಿಮನು ಉಳಿಸಿದರೆ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಮಾನವರೇ ಅಂತ ಹೇಳುತ್ತಿದ್ದಾನೆ. ಆದ್ದರಿಂದ ಈ ಪವಿತ್ರ ಕುರಾನಿನ ಸೂಕ್ತದ ಪ್ರಕಾರ ನಾವು ನಡೆದುಕೊಂಡರೆ ಈ ವಿಶ್ವದಲ್ಲಿ ವಿಶ್ವ ಸಹೋದರತೆಯನ್ನು ಸ್ಥಾಪನೆ ಮಾಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ನನ್ನ ಆತ್ಮೀಯ ಸಹೋದರರೇ, ಪವಿತ್ರ ಕುರಾನಿನ ಸೂರೆ ಮಾಉನ್ ಎಂಬ ಒಂದು ಅಧ್ಯಾಯದಲ್ಲಿ ಅಲ್ಲಾನು ಹೇಳುತ್ತಾನೆ. ಅಧ್ಯಾಯ 107 ಸೂಕ್ತ 7 ಅಲ್ಲಾನು ಹೇಳುತ್ತಾನೆ, ಅವರಿಗೆ ವಿನಾಶ ಕಾದಿದೆ, ಯಾರೆಂದರೆ ಅವರು ದರಿದ್ರರನ್ನು ಊಟ ನೀಡುವುದಿಲ್ಲ, ಅನಾಥರ ಬಗ್ಗೆ ಕಾಳಜಿಯನ್ನು ವಹಿಸುವುದಿಲ್ಲ, ಹಾಗೂ ಮನೆಯಲ್ಲಿ ಬಳಸುವಂತಹ ವಸ್ತುಗಳನ್ನು ಒಬ್ಬರನ್ನು ಕೊಡಕ್ಕೆ ಹಿಂಜರಿಯುತ್ತಾರೆ, ಅಂಥವರಿಗೆ ವಿನಾಶ ಕಾದಿದೆ ಅಂತ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪವಿತ್ರ ಕುರಾನಿನ ಸೂಕ್ತದಲ್ಲಿ ಅಲ್ಲಾನು ಒಂದು ವಿಷಯವನ್ನು ಸ್ಪಷ್ಟಗೊಳಿಸುತ್ತಿದ್ದಾನೆ. ಅದೇನೆಂದರೆ ಅನಾಥರ ಜೊತೆಗೆ ಉತ್ತಮವಾಗಿ ನಡೆದುಕೊಳ್ಳಬೇಕು, ಅದೇ ರೀತಿಯಾಗಿ ದರಿದ್ರರಿಗೆ ಊಟವನ್ನು ನೀಡಬೇಕು, ಯಾರಿಗೆ ಬಟ್ಟೆ ಇಲ್ಲವೋ ಅವರನ್ನು ಸಹಾಯ ಮಾಡಬೇಕು, ತನ್ನ ಮನೆಯಲ್ಲಿ ಬಳಸುವಂತಹ ವಸ್ತುಗಳು ಯಾರಾದರೂ ಸಹಾಯಕ್ಕೆ ಕೇಳಿದರೆ ಅವರನ್ನು ಕೊಡಬೇಕು. ಈ ಎಲ್ಲ ನಿಯಮಗಳನ್ನು ಹೇಳುವ ಉದ್ದೇಶದ ಏನೆಂದರೆ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಲಿಕ್ಕಾಗಿ, ಒಬ್ಬರು ಇನ್ನೊಬ್ಬರು ಸಹೋದರತೆಯನ್ನು ಬೆಳೆಸಲಿಕ್ಕಾಗಿ. ನಾವು ಈ ರೀತಿ ಮಾಡಿದರೆ ಸಹೋದರತೆಯನ್ನು ಬೆಳೆಸಬಹುದು. ಅದೇ ರೀತಿಯಾಗಿ ಈ ವಿಶ್ವದಲ್ಲಿ ಸಹೋದರತೆಯನ್ನು ನಾವು ಸ್ಥಾಪನೆಯನ್ನು ಮಾಡಬಹುದು. ಆದ್ದರಿಂದ ನನ್ನ ಆತ್ಮೀಯ ಸಹೋದರರೇ, ಕೆಲವು ಅಂಶಗಳು ಇದ್ದಾವೆ ಅದು ಸಹೋದರತೆಗೆ ಅಡ್ಡಿಯಾಗುತ್ತವೆ, ಸಹೋದರತೆಯನ್ನು ಮುರಿದು ಹಾಕುತ್ತವೆ. ಅದೇನೆಂದರೆ ಅಲ್ಲಾನು ತನ್ನ ಪವಿತ್ರ ಕುರಾನಿನ ಸೂರೆ ಬಕರಾ ಅಧ್ಯಾಯ 2 ಸೂಕ್ತ 188 ಹೇಳುತ್ತಾನೆ, ಯಾವುದು ಸಂಪತ್ತನ್ನು ನೀವು ಗಳಿಸಿದಿರೋ ಆ ಸಂಪತ್ತಿನಲ್ಲಿ ಯಾರನ್ನು ನೀವು ರೆಕಮೆಂಡ್ ಮಾಡೋಕ್ಕಾಗಿ ಲಂಚವನ್ನು ನೀಡಬೇಡಿ, ಇದರಿಂದ ಸಂಬಂಧಗಳು ಮುರಿದು ಹೋಗುತ್ತವೆ ಎಂದು ಅಲ್ಲಾಹನು ಪವಿತ್ರ ಕುರಾನ್ನಲ್ಲಿ ಹೇಳುತ್ತಿದ್ದಾನೆ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯಾಗಿ ಅಲ್ಲಾಹನು ಸೂರೆ ಮೈದಾ ಅಧ್ಯಾಯ 5 ಸೂಕ್ತ 90 ಹೇಳುತ್ತಾನೆ, ಮದ್ಯಪಾನದಿಂದ ಸಹ ಸಹೋದರತೆ ಹಾಳಾಗುತ್ತದೆ ಎಂದು ಅಲ್ಲಾಹನು ಹೇಳುತ್ತಾನೆ. ನೀವು ಮದ್ಯಪಾನ, ಜೂಜಾಟ, ಬಲಿಪೀಠಗಳು, ತಾಳ ಹಾಕುವುದು, ಈ ಎಲ್ಲವೂ ಶೈತಾನಿನ ಕೃತ್ಯಗಳಾಗಿದ್ದಾವೆ, ನೀವು ಇದರಿಂದ ದೂರವಿರಿ ಎಂದು ಅಲ್ಲಾಹನು ಪವಿತ್ರ ಕುರಾನ್ ಹೇಳುತ್ತಿದ್ದಾನೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಮದ್ಯಪಾನವಾಗಲಿ ಈ ಜೂಜಾಟವಾಗಲಿ ಇದರಿಂದ ಒಬ್ಬರು ಇನ್ನೊಬ್ಬರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವನು ಮದ್ಯಪಾನದ ಮದದಲ್ಲಿರುವಾಗ ತನ್ನ ಮುಂದಿರುವಂತಹ ಸಹೋದರನಿಗೆ ಯಾವ ರೀತಿಯಾಗಿ ಗೌರವ ನೀಡಬೇಕು, ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅನ್ನುವ ಜ್ಞಾನ ಅವನಲ್ಲಿ ಇರುವುದಿಲ್ಲ. ಆದ್ದರಿಂದ ಅಲ್ಲಾಹನು ಈ ಕೃತ್ಯಗಳಿಂದ ನೀವು ದೂರವಿರಬೇಕೆಂದು ಪವಿತ್ರ ಕುರಾನ್ನಲ್ಲಿ ಹೇಳುತ್ತಿದ್ದಾನೆ. ಅದೇ ರೀತಿಯಾಗಿ ಅಲ್ಲಾಹನು ತನ್ನ ಪವಿತ್ರ ಕುರಾನಿನ ಸೂರೆ ಇಸ್ರಾ ಅಧ್ಯಾಯ 17 ಸೂಕ್ತ 32 ಹೇಳುತ್ತಾನೆ, ನೀವು ವ್ಯಭಿಚಾರದಿಂದ ದೂರವಿರಿ. ವ್ಯಭಿಚಾರವು ಒಂದು ಹೀನವಾದಂತಹ, ಒಂದು ಕೆಟ್ಟದಾದಂತಹ ಕೃತ್ಯವಾಗಿದೆ. ಈ ವ್ಯಭಿಚಾರದಿಂದಲೂ ಸಹ ಸಹೋದರತೆಯು ಹಾಳಾಗುತ್ತದೆ, ಸಹೋದರತೆಯು ಮುರಿದು ಹೋಗುತ್ತವೆ, ಸಹೋದರತೆಯನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಈ ಕೆಟ್ಟ ಕೆಲಸಗಳಿಂದ ನೀವು ದೂರವಿರಬೇಕು ಎಂದು ಅಲ್ಲಾಹನು ತನ್ನ ಪವಿತ್ರ ಕುರಾನಿನಲ್ಲಿ ಹೇಳುತ್ತಿದ್ದಾನೆ. ಅದೇ ರೀತಿಯಾಗಿ ವಿಶ್ವ ಸಹೋದರತೆಯನ್ನು ಹಾಳು ಮಾಡುವಂತಹ ಇನ್ನೊಂದು ಕೃತ್ಯವನ್ನು ಅಲ್ಲಾಹನು ತನ್ನ ಪವಿತ್ರ ಕುರಾನಿನ ಸೂರೆ ಹುಜರಾತ್ ಅಧ್ಯಾಯ 49 ಸೂಕ್ತ 11 ಮತ್ತು 12 ಹೇಳುತ್ತಿದ್ದಾನೆ, ಓ ಸತ್ಯವಿಶ್ವಾಸಿಗಳೇ, ಸತ್ಯವಿಶ್ವಾಸಿಗಳಲ್ಲಾಗಿರುವಂತಹ ಪುರುಷರೇ, ನೀವು ಬೇರೆ ಪುರುಷರನ್ನು ಪರಿಹಾಸ್ಯ ಮಾಡಬೇಡಿ, ಅದೇ ರೀತಿಯಾಗಿ ನೀವು ಇನ್ನೊಬ್ಬರನ್ನು ನಿಂದಿಸಬೇಡಿ, ಅದೇ ರೀತಿಯಾಗಿ ಅವರನ್ನು ಅಡ್ಡ ಹೆಸರಿನಿಂದ ಕರೆಯಬೇಡಿ. ಅದೇ ರೀತಿಯಾಗಿ ಅಲ್ಲಾಹನು ಹೇಳುತ್ತಾನೆ, ಓ ಸತ್ಯವಿಶ್ವಾಸಿಗಳೇ,
ಅದರಲ್ಲಿ ಮಹಿಳೆಯರಿಗೆ ಅಲ್ಲಾನು ಹೇಳುತ್ತಿದ್ದಾನೆ, ನೀವು ಬೇರೆ ಮಹಿಳೆಯರಿಗೆ ಪರಿಹಾಸ ಮಾಡಬೇಡಿ, ಅವರನ್ನು ನಿಂದಿಸಬೇಡಿ, ಅದೇ ರೀತಿಯಾಗಿ ಅವರನ್ನು ಅಡ್ಡ ಹೆಸರಿನಿಂದ ಕರೆಯಬೇಡಿ. ಇವೆಲ್ಲ ಕೆಲಸಗಳಿಂದ, ಇವೆಲ್ಲ ಕಾರ್ಯಗಳಿಂದ ಸಹೋದರಿಯತ್ತು ಮುರಿದು ಹೋಗಬಹುದು. ಅದರಿಂದ ಅಲ್ಲಾನು ಇದರಿಂದ ತಡೆಯುತ್ತಿದ್ದಾನೆ. ಅಲ್ಲಾನು ಹೇಳುತ್ತಾನೆ ಸೂರೆ ಹುಮಜಾ ಅಧ್ಯಾಯ 104 ಸೂಕ್ತ 1 ಹೇಳುತ್ತಿದ್ದಾನೆ, ಒಬ್ಬರು ಇನ್ನೊಬ್ಬರ ಹಿಂದೆ ಬೆನ್ನ ಹಿಂದೆ ಅವರ ಹಿಂದೆ ಅವರ ಕೆಟ್ಟ ಕೆಲಸಗಳನ್ನು ಹೇಳಬೇಡಿರಿ. ಬೆನ್ನ ಹಿಂದೆ ನೀವು ಬ್ಯಾಕ್ ಬೇಟಿಂಗ್ ಮಾಡಬೇಡಿರಿ ಎಂದು ಅಲ್ಲಾಹನು ಪವಿತ್ರ ಕುರಾನಿನ ಸೂರೆ ಹುಮಜಾ 104 ಅಧ್ಯಾಯ ಸೂಕ್ತ 1 ಹೇಳುತ್ತಿದ್ದಾನೆ. ನನ್ನ ಆತ್ಮೀಯ ಸಹೋದರರೇ, ಒಬ್ಬರು ಇನ್ನೊಬ್ಬರ ಹಿಂದೆ ಬ್ಯಾಕ್ ಬೇಟಿಂಗ್ ಮಾಡುವುದರಿಂದ, ಅವರ ಹಿಂದೆ ಅವರ ಕೆಡುಕುಗಳನ್ನು ಹೇಳುವುದರಿಂದ ವಿಶ್ವ ಸಹೋದರತೆಯಲ್ಲಿ ಅಡೆಯಾಗಿ ತಡೆಯಾಗುತ್ತದೆ, ಅದು ಮುರಿದು ಹೋಗುವಂತಹ ಕೆಲಸವಾಗುತ್ತದೆ. ಆದ್ದರಿಂದ ಅಲ್ಲಾಹ್ ಹೇಳುತ್ತಾನೆ, ಈ ಕೆಲಸಗಳಿಂದ ನೀವು ದೂರವಿರಬೇಕು ಎಂದು ಅಲ್ಲಾಹ್ ಹೇಳುತ್ತಾನೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ಕುರಾನ್ ಆಗಲಿ, ಇಸ್ಲಾಂ ಧರ್ಮದ ಬೋಧನೆ ಆಗಲಿ, ಎಲ್ಲ ಮಾನವರನ್ನು ಸಹೋದರತೆಯನ್ನು ಮಾಡಲು, ಒಬ್ಬರು ಇನ್ನೊಬ್ಬರು ಪ್ರೀತಿಯಿಂದ ಇರಲಿಕ್ಕಾಗಿ ಅಲ್ಲಾಹನು ತನ್ನ ಪವಿತ್ರ ಕುರಾನಿನಲ್ಲಿ ಬಹಳಷ್ಟು ಕಡೆ ಹೇಳಿದ್ದಾನೆ. ಅದೇ ರೀತಿಯಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಗ್ರಂಥಗಳಲ್ಲಿ ನೋಡಿದರೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಸಹಿ ಬುಖಾರಿ ವಾಲ್ಯೂಮ್ 1 ಕಿತಾಬುಲ್ ಆದಾ ಅಧ್ಯಾಯ 75 ಹದೀಸಿನ ಸಂಖ್ಯೆ 692 ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಮುಸ್ಲಿಮರು ನಮಾಜಿಗಾಗಿ ನಿಲ್ಲುವಾಗ ಒಬ್ಬರು ಇನ್ನೊಬ್ಬರನ್ನು ತನ್ನ ಕಾಲನ್ನು ಹಚ್ಚಿ ಭುಜವನ್ನು ಹಚ್ಚಿ ನಿಲ್ಲಬೇಕು, ಇಬ್ಬರು ಸಾಲಾಗಿ ನಿಲ್ಲಬೇಕು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧನೆ ನೀಡಿದರು. ಇದರಿಂದ ಸಹೋದರತೆ ಬೆಳೆಯುತ್ತದೆ. ಹೇಗೆಂದರೆ, ಯಾರು ಮೇಲನಲ್ಲ, ಯಾರು ಕೀಳನಲ್ಲ, ಯಾರು ಶ್ರೀಮಂತನಾಗಲಿ ಬಡವನಾಗಲಿ, ಅವನು ಶ್ರೀಮಂತನಾಗಿರುವನು ಮುಂದೆ ಬರಬೇಕು, ಬಡವನಾಗಿರುವನು ಹೊರಗಡೆ ನಿಲ್ಲಬೇಕು ಅಥವಾ ಹಿಂದೆ ನಿಲ್ಲಬೇಕು ಅಂತಹ ಇಸ್ಲಾಂ ಧರ್ಮದಲ್ಲಿ ಪದ್ಧತಿ ಇಲ್ಲ. ಯಾರು ಮೊದಲನೇ ಆಗಿ ಬರುತ್ತಾರೋ ಅವರು ಮುಂದೆ ನಿಲ್ಲುತ್ತಾರೆ, ಆತ ಬಡವನಾಗಲಿ ಆವತ ಎಷ್ಟು ಕೀಳಮಟ್ಟೆ ಎಂದು ಜನರು ತಿಳಿದುಕೊಂಡರೂ ಸಹ ಅಲ್ಲಾಹನ ಬಳಿಯಲ್ಲಿ ಅವರೆಲ್ಲರೂ ಒಂದೇ ಸರಿ ಸಮಾನರಾಗಿದ್ದಾರೆ ಎಂದು ಪವಿತ್ರ ಕುರಾನ್ ವಿಶ್ವ ಸಹೋದರತೆ ಬಗ್ಗೆ ಹೇಳುತ್ತದೆ. ಅದೇ ರೀತಿಯಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಮುಸಲ್ಮಾನರು 5 ನಮಾಜು ಮಾಡಬೇಕು, 5 ಒಂದು ದಿನದಲ್ಲಿ 5 ನಮಾಜು ಮಾಡಬೇಕು, 5 ಎಲ್ಲರೂ ಒಂದು ಕೂಡಬೇಕು, ಎಲ್ಲರೂ ಒಂದು ಕೂಡಿ ಅವರು ವಿಶ್ವ ಸಹೋದರತೆಯನ್ನು ತೋರಿಸುತ್ತಾರೆ, ವಿಶ್ವ ಸಹೋದರತೆ ಎಂಬ ಒಂದು ಇಸ್ಲಾಂ ಹೇಳಿರುವ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ. ಅದೇ ರೀತಿಯಾಗಿ ತನ್ನ ಪ್ರವಾದಿಯ ಹದೀಸಿನ ಪುಸ್ತಕವಾದಂತಹ ಸುನನ್ ಅಬು ದಾವುದ್ ವಾಲ್ಯೂಮ್ 1 ಕಿತಾಬುಲ್ ಸಲಾ ಅಧ್ಯಾಯ 245 ಹದೀಸಿನ ಸಂಖ್ಯೆ 666 ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಮುಸಲ್ಮಾನರು ಒಂದುಗೂಡಿ ನೀವು ಮಸೂದಿಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು, ನಮಾಜನ್ನು ಮಾಡಬೇಕು ಅಂತ ಹೇಳ್ತದೆ. ನನ್ನ ಆತ್ಮೀಯ ಸಹೋದರರೇ, ಇದಕ್ಕಿಂತ ಒಂದು ಉತ್ತಮವಾಗಿರುವಂತಹ ಉದಾಹರಣೆ ಏನೆಂದರೆ, ನಾವು ಹಜ್ಜನ್ನು ಮಾಡುತ್ತೇವೆ, ಮಕ್ಕಾ ಯಾತ್ರೆಗೆ ಹೋಗಿ ಹಜ್ ಎಂಬ ಒಂದು ಪವಿತ್ರವಾದಂತಹ ಕಾರ್ಯವನ್ನು ಮಾಡುತ್ತೇವೆ. ಈ ಕಾರ್ಯದಲ್ಲಿ ಹಲವಾರು ದೇಶಗಳಿಂದ, ವಿಭಿನ್ನ ದೇಶಗಳಿಂದ, ಬೇರೆ ಬೇರೆ ಬಣ್ಣದ ಶ್ರೀಮಂತರಾಗಲಿ ಬಡವರಲ್ಲಾಗಲಿ ಎಲ್ಲರೂ ಬಂದು ಒಂದು ಕಡೆ ಕೂಡುತ್ತೇವೆ, ಒಂದು ಗುರುವಿನ ಹಿಂದೆ ನಮಾಜು ಮಾಡುತ್ತೇವೆ. ಇದು ಇಸ್ಲಾಮಿನ ಒಂದು ಅತಿ ಉತ್ತಮವಾದಂತಹ, ಅತಿ ಬಹಳ ದೊಡ್ಡವಾಗಿರುವಂತಹ, ವಿಶ್ವ ಸಹೋದರತೆಯಲ್ಲಿ ತೋರಿಸುವಂತಹ ಒಂದು ಉದಾಹರಣೆ ಅಂದರೆ ಇದು ಒಂದು ಹಜ್ ಆಗಿದೆ. ಈ ಹಜ್ಜಿನಲ್ಲಿ ಎಲ್ಲ ಭಾಷೆಯ, ಎಲ್ಲ ವರ್ಣದ, ಎಲ್ಲ ಬಣ್ಣದ, ಎಲ್ಲ ಶ್ರೀಮಂತರು ಬಡವರು ಎಲ್ಲರೂ ಬಂದು ಒಂದೇ ಕಡೆ ಕೂಡಿ ಒಂದು ವಿಶ್ವ ಸಹೋದರತೆಯನ್ನು ತೋರಿಸುತ್ತಾರೆ. ಇದರಿಂದ ಇಸ್ಲಾಂ ಧರ್ಮವು ವಿಶ್ವ ಸಹೋದರತೆಯಲ್ಲಿ ನಂಬಿಕೆ ಇಡುತ್ತದೆ. ಆದ್ದರಿಂದ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಸಹೋದರರು ಮತ್ತು ನಾವು ವಿಶ್ವ ಸಹೋದರತೆಯಲ್ಲಿ ನಾವು ಮುಂದೆ ಬರಬೇಕೆಂದು ಹೇಳುತ್ತೇವೆ. ನನ್ನ ಆತ್ಮೀಯ ಸಹೋದರರೇ, ಇನ್ನೊಂದು ಮುಖ್ಯವಾದಂತಹ ವಿಷಯವೇನೆಂದರೆ, ವಿಶ್ವ ಸಹೋದರತೆಯನ್ನು ಬೆಳೆಸಲಿಕ್ಕಾಗಿ ನಾವು ನಮ್ಮ ಸೃಷ್ಟಿಕರ್ತನಾದ ಆ ಅಲ್ಲಾಹನಾಗಲಿ, ಆ ಪ್ರಭು, ಅವನನ್ನು ನಾವು ಪ್ರಾರ್ಥಿಸಬೇಕು, ಅವನನ್ನು ನಾವು
ಪ್ರಾರ್ಥನೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ನಡೆದುಕೊಂಡರೆ ನಾವು ವಿಶ್ವ ಸಹೋದರತೆಯನ್ನು ಸಾಧಿಸಲು ಸಾಧ್ಯ ಎಂದು ಹೇಳುತ್ತೇನೆ. ನನ್ನ ಆತ್ಮೀಯ ಸಹೋದರರೇ, ನಮ್ಮ ಸೃಷ್ಟಿಕರ್ತನೊಬ್ಬನೇ, ನಮ್ಮೆಲ್ಲರನ್ನು ಸೃಷ್ಟಿಸಿರುವ ಪ್ರಭು ಒಬ್ಬನೇ. ಆದ್ದರಿಂದ ಎಲ್ಲ ಧರ್ಮಗಳಲ್ಲಿ, ಎಲ್ಲ ಜಾತಿಗಳಲ್ಲಿ, ಅವರವರ ಧರ್ಮದ ಪುಸ್ತಕಗಳಲ್ಲಿ, ಅವರ ಧರ್ಮದ ಗ್ರಂಥಗಳಲ್ಲಿ ದೇವನೊಬ್ಬನೇ, ಅವನನ್ನೇ ಪ್ರಾರ್ಥಿಸಬೇಕು, ಅವನನ್ನೇ ಆರಾಧಿಸಬೇಕೆಂದು ಹೇಳುತ್ತದೆ. ನನ್ನ ಆತ್ಮೀಯ ಸಹೋದರರೇ, ಪವಿತ್ರ ಕುರಾನಿನ ಸೂರೆ ಆಲಿಮ್ರಾನ್ ಅಧ್ಯಾಯ 3 ಸೂಕ್ತ 64 ಅಲ್ಲಾನು ಹೇಳುತ್ತಾನೆ, ಯಾ ಆಲಲ್ ಕಿತಾಬ್ ತಾಲೋ ಇಲಾ ಕಲಿಮತಿನ್ ಸವಾವಿನ್ ಬೈನನ ಬೈನಕು, ಅಲ್ಲಾ ನಾಬುದು ಇಲ್ಲಲ್ಲಾ ಲಾ ನುಶ್ರಿಕ ಬಿ ಶೈಯ. ನನ್ನ ಆತ್ಮೀಯ ಸಹೋದರರೇ, ಅಲ್ಲಾನು ಈ ಪವಿತ್ರ ಕುರಾನ್ ಹೇಳುತ್ತಿದ್ದಾನೆ, ಓ ಗ್ರಂಥದವರೇ, ಅಂದರೆ ಪವಿತ್ರ ಕುರಾನಿನ ಹಿಂದೆ ಬಹಳಷ್ಟು ಗ್ರಂಥಗಳನ್ನು ಅಲ್ಲಾನು ಅವತೀರ್ಣಗೊಳಿಸಿದ್ದಾನೆ. ಆ ಗ್ರಂಥವನ್ನು ನಂಬಿ ನಡೆಯುವವರಿಗೆ ಆಲೆ ಕಿತಾಬ್ ಎಂದು ಅಲ್ಲಾನು ಬೋಧಿಸುತ್ತಿದ್ದಾನೆ. ಆದ್ದರಿಂದ ಈ ಎಲ್ಲ ಮಾನವರು ಆಲೆ ಕಿತಾಬ್ ಅಥವಾ ಗ್ರಂಥದವರಾಗಿದ್ದಾರೆ. ಅವರಿಗೆ ಅಲ್ಲಾನು ಒಂದು ವಿಷಯದ ಕಡೆಗೆ ಕರೆಯುತ್ತಿದ್ದಾನೆ, ಅದೇನೆಂದರೆ ನಮ್ಮ ಮತ್ತು ನಿಮ್ಮ ನಡುವೆ ಇರುವ ಸಮಾನವಾಗಿರುವ ವಿಷಯ. ಆ ವಿಷಯ ಬಗ್ಗೆ ಅಲ್ಲಾನು ಹೇಳುತ್ತಾನೆ, ಅಲ್ಲಾ ನಾಬುದು ಇಲ್ಲಲ್ಲ, ನೀವು ಅಲ್ಲಾನ ಹೊರತು ಬೇರೆ ಯಾರನ್ನೂ ಆರಾಧನೆ ಮಾಡಬೇಡಿ, ಮತ್ತೆ ಅವನ ಜೊತೆಗೆ ಯಾರನ್ನೂ ಸಹಭಾಗಿಯನ್ನಾಗಿ, ಪ್ರತಿಸ್ಪರ್ಧಿಗಳನ್ನಾಗಿ ಮಾಡದಿರಿ ಎಂದು ಅಲ್ಲಾನು ಹೇಳುತ್ತಿದ್ದಾನೆ. ಆದ್ದರಿಂದ ನನ್ನ ಆತ್ಮೀಯ ಸಹೋದರರೇ, ನಾವು ಹಿಂದೂ ಧರ್ಮದ ಗ್ರಂಥಗಳಲ್ಲಿ ದೇವ ಪರಿಕಲ್ಪನೆಯನ್ನು ನೋಡಿದಾಗ ನಾವು ಅವರ ಗ್ರಂಥಗಳಾದಂತಹ ವೇದಗಳಾಗಲಿ, ಉಪನಿಷತ್ತುಗಳಾಗಲಿ, ಭಗವದ್ಗೀತೆಯಾಗಲಿ, ಅದೇ ರೀತಿಯಾಗಿ ಪುರಾಣಗಳಾಗಲಿ, ಅದರಲ್ಲಿ ನೋಡಿದರೆ ನಾವು ಏಕದೇವ ಉಪಾಸನೆ, ಏಕದೇವ ಆರಾಧನೆಯ ಬಗ್ಗೆ ಬಹಳಷ್ಟು ಆಧಾರಗಳನ್ನು ನೋಡಬಹುದು. ಉದಾಹರಣೆಗೆ ಒಂದು ಉಪನಿಷತ್ ಎಂಬ ಪುಸ್ತಕದಲ್ಲಿ ಚಾಂದೋಗ್ಯ ಉಪನಿಷತ್ ಅಧ್ಯಾಯ 6 ಕಾಂಡ 2 ಶ್ಲೋಕ 1 ಒಂದು ಶ್ಲೋಕವಿದೆ, ಏಕಂ ಏವ ದ್ವಿತೀಯಂ, ದೇವನೊಬ್ಬನೇ ದ್ವಿತೀಯನಿಲ್ಲ ಎಂದು ಹಿಂದೂ ಧರ್ಮದ ಗ್ರಂಥಗಳು ಹೇಳುತ್ತವೆ. ಅದೇ ರೀತಿಯಾಗಿ ಶ್ವೇತಾಶ್ವೇತರ ಉಪನಿಷತ್ ಅಧ್ಯಾಯ 6 ಶ್ಲೋಕ 9 ಶ್ಲೋಕ ಹೇಳುತ್ತದೆ, ನಿಮ್ಮ ಪ್ರಭುವಿ ಯಾರಿಂದ ಜನಿಸಿಲ್ಲ, ಅವನಿಂದ ಯಾರು ಜನಿಸಲಿಲ್ಲ ಎಂದು ಶ್ಲೋಕ ಹೇಳುತ್ತವೆ. ಮುಂದಿನ ಒಂದು ಶ್ಲೋಕದಲ್ಲಿ ಶ್ವೇತಾಶ್ವೇತರ ಉಪನಿಷತ್ ಅಧ್ಯಾಯ 4 ಶ್ಲೋಕ 19 ಹೇಳುತ್ತದೆ, ನಾ ತಸ್ಯ ಪ್ರತಿಮಾ ಅಸ್ತಿ, ನಿಮ್ಮ ಪ್ರಭುವಿಗೆ ಯಾವುದೇ ತರಹದ ಪ್ರತಿಮೆ ಆಗಲಿ, ಮೂರ್ತಿಯಾಗಲಿ, ಸ್ಟ್ಯಾಚು ಆಗಲಿ ಇಲ್ಲ ಎಂದು ಹಿಂದೂ ಧರ್ಮದ ಪುಸ್ತಕಗಳು ಹೇಳುತ್ತಿದ್ದಾವೆ. ಅದೇ ರೀತಿಯಾಗಿ ನಾವು ನೋಡಿದರೆ ಭಗವದ್ಗೀತೆ ಅಧ್ಯಾಯ 10 ಶ್ಲೋಕ 3, ಅದೇ ರೀತಿಯಾಗಿ ಯಜುರ್ವೇದ ಅಧ್ಯಾಯ 32 ಶ್ಲೋಕ 3, ಯಜುರ್ವೇದ ಅಧ್ಯಾಯ 40 ಸೂಕ್ತ 9 ಬಹಳಷ್ಟು ಕಡೆ ನಾವು ಶ್ಲೋಕಗಳನ್ನು ನೋಡಬಹುದು. ಅದರಲ್ಲಿ ಏಕದೇವನನ್ನು ನೀವು ಪ್ರಾರ್ಥಿಸಬೇಕು ಎಂದು, ಏಕದೇವನನ್ನು ನೀವು ನಂಬಬೇಕು, ಅವನನ್ನೇ ಆರಾಧನೆಯನ್ನು ಮಾಡಬೇಕು ಎಂದು ಹಿಂದೂ ಧರ್ಮದ ಹಲವಾರು ಗ್ರಂಥಗಳು ಹೇಳುತ್ತವೆ. ನಾವು ಕ್ರೈಸ್ತ ಧರ್ಮದಲ್ಲಿ ದೇವ ಪರಿಕಲ್ಪನೆಯನ್ನು ನೋಡಿದಾಗ ಕ್ರೈಸ್ತ ಧರ್ಮದ ಗ್ರಂಥವಾದಂತಹ ಬೈಬಲಲ್ಲಿ ಮಾರ್ಕ ಎಂಬ ಅಧ್ಯಾಯ 12 ಸೂಕ್ತ 29 ನೋಡಿದರೆ, ಏಸು ಮಸಿ ಅಂದರೆ ಏಸು ಪ್ರವಾದಿಯು ತಮ್ಮ ಜನಾಂಗದವರಿಗೆ, ಅನುಯಾಯಿಗಳಿಗೆ ಹೇಳುತ್ತಿದ್ದಾರೆ, ಓ ನನ್ನ ಜನಾಂಗದವರೇ, ಓ ಶಮ ಇಸ್ರಾಯೇಲ್ರವರೇ, ನಿಮ್ಮ ಕರ್ತನು ಒಬ್ಬನಾಗಿದ್ದಾನೆ, ಅವನನ್ನೇ ನೀವು ಆರಾಧನೆಯನ್ನು ಮಾಡಬೇಕು ಎಂದು ಬೈಬಲ್ ಸಹ ನುಡಿಯುತ್ತದೆ. ಅದೇ ರೀತಿಯಾಗಿ ನಾವು ಇಸ್ಲಾಂ ಧರ್ಮದಲ್ಲಿ ದೇವ ಪರಿಕಲ್ಪನೆ ನೋಡಿದಾಗ ಒಬ್ಬ ಅತಿ ಉತ್ತಮವಾಗಿರುವಂತಹ ಮುಸಲ್ಮಾನನ್ನು ನೀಡುವಂತಹ ಸೂಕ್ತವೆಂದರೆ, ಅಧ್ಯಾಯವೆಂದರೆ ಅದು ಸೂರೆ ಇಖ್ಲಾಸ್ ಆಗಿದೆ. ಸೂರೆ ಇಖ್ಲಾಸ್ ಪವಿತ್ರ ಕುರಾನಿನ ಅಧ್ಯಾಯ 112 ಸೂಕ್ತ 1-3 ನೋಡಿದರೆ ಪವಿತ್ರ ಕುರಾನ್ ಹೇಳುತ್ತದೆ, ಹುಲ್ ಹು ಅಲ್ಲಾಹು ಅಹದ್, ಹೇಳಿರಿ ನಿಮ್ಮ ಸೃಷ್ಟಿಕರ್ತ ಪ್ರಭು ಏಕೀಕನಾಗಿದ್ದಾನೆ, ಒಬ್ಬನಾಗಿದ್ದಾನೆ. ಈ ಪವಿತ್ರ ಕುರಾನಿನ ಸೂಕ್ತದಿಂದ ಅರ್ಥವಾಗುವಂತಹ ವಿಷಯ ಏನೆಂದರೆ, ಎಲ್ಲ ಮಾನವರ ಸೃಷ್ಟಿಕರ್ತ ಒಬ್ಬನಾಗಿದ್ದಾನೆ, ಎಲ್ಲರ ಪ್ರಭು ಒಬ್ಬನಾಗಿದ್ದಾನೆ, ಎಲ್ಲರೂ ಆರಾಧನೆ ಮಾಡುವಂತಹ ಆರಾಧಕನು ಒಬ್ಬನಾಗಿದ್ದಾನೆ ಎಂದು ಅರ್ಥವಾಗುತ್ತದೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇದರಿಂದ ದೇವನು
ಒಬ್ಬನಾದರೆ ಒಬ್ಬನನ್ನು ಆರಾಧಿಸಿದರೆ ನಾವು ಈ ವಿಶ್ವದಲ್ಲಿ ಸಹೋದರತೆಯನ್ನು ಸ್ಥಾಪಿಸಲು ಸಾಧ್ಯ. ಇಲ್ಲದಿದ್ದರೆ ಒಬ್ಬರು ಒಂದು ದೇವರನ್ನು ಇನ್ನೊಬ್ಬರು ಇನ್ನೊಂದು ದೇವರನ್ನು ಪೂಜಿಸ್ತಾ ಇದ್ದರೆ ಸಹೋದರತೆಯನ್ನು ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ನಮ್ಮ ಗ್ರಂಥಗಳ ಪ್ರಕಾರ ನೋಡಿದರೆ ನಿಜವಾಗಲೂ ನಾವು ಏಕದೇವ ವಿಶ್ವಾಸವನ್ನು ಇಟ್ಟುಕೊಂಡರೆ ನಿಜವಾಗಲೂ ನಾವು ಸಹೋದರತೆಯನ್ನು ಬೆಳೆಸಬಹುದು. ನಾನು ನನ್ನ ಪ್ರವಚನದ ಆರಂಭದಲ್ಲಿ ಹೇಳಿದಂತೆ ರಕ್ತದ ಸಂಬಂಧವಾಗಲಿ ವರ್ಣದ ಸಂಬಂಧವಾಗಲಿ ಇವು ಶ್ರೇಷ್ಠವಾದಂತಹ ಸಂಬಂಧಗಳಲ್ಲ. ಇದು ವಿಶ್ವ ಸಹೋದರತೆಯ ಸಂಬಂಧಗಳಲ್ಲ, ಇದು ಒಂದು ಸೀಮಿತವಾಗಿರುವಂತಹ ಸಂಬಂಧವಾಗಿದೆ. ಆದ್ದರಿಂದ ಇಸ್ಲಾಂ ತನ್ನ ಪವಿತ್ರ ಕುರಾನಿನ ಸೂರೆ ಇಸ್ರಾ ಅಧ್ಯಾಯ 17 ಸೂಕ್ತ 23 ಮತ್ತು 24 ಹೇಳುತ್ತಾನೆ, ನೀವು ನಿಮ್ಮ ಮಾತಾಪಿತರೊಂದಿಗೆ ಸೌರ್ಜನದಿಂದ ನಡೆದುಕೊಳ್ಳಿ, ಅವರೇನಾದರೂ ನಿಮಗೆ ದೇವರ ಕೆಲಸದಲ್ಲಿ ಅಥವಾ ದೇವರ ಜೊತೆಗೆ ಸಹಭಾಗಿಗಳನ್ನಾಗಿ ಮಾಡಲು ಪ್ರೇರೇಪಿಸಿದರೆ ನೀವು ಅವರ ಮಾತನ್ನು ನಂಬಬೇಡಿ, ಅವರ ಮಾತನ್ನು ಒಪ್ಪಿಕೊಳ್ಳಬೇಡಿ ಎಂದು ಹೇಳುತ್ತದೆ. ಎಲ್ಲಿ ಇಸ್ಲಾಂ ಮಾತಾಪಿತರೊಂದಿಗೆ ಸೌರ್ಜನದಿಂದ ನಡೆದುಕೊಳ್ಳಿ ಎಂದು ಹೇಳುವಂತಹ ಧರ್ಮವು ಇಲ್ಲಿ ಅಲ್ಲಾನ ವಿರುದ್ಧವಾಗಿರುವಂತಹ ಕೃತ್ಯಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳಿ, ಮತ್ತೆ ನೀವು ಅವರ ಜೊತೆಗೆ ಉತ್ತಮವಾದಂತಹ ರೀತಿಯಿಂದ ನಡೆದುಕೊಳ್ಳಿ ಎಂದು ಹೇಳುತ್ತದೆ. ಈ ಒಂದು ಸೂಕ್ತದಿಂದ ಅರ್ಥವಾಗಿರುವಂತಹ ವಿಷಯವೇನೆಂದರೆ ಮಾತಾಪಿತರು ಒಂದು ರಕ್ತ ಸಂಬಂಧದ ಹೊಂದಿರುವಂತಹ ಉತ್ತಮವಾದಂತಹ ಸಂಬಂಧವಾಗಿದೆ. ಆದರೆ ಇಲ್ಲಿ ದೇವರ ವಿರುದ್ಧವಾಗಿರುವ ಕೆಲಸಗಳಿಗೆ ಅಲ್ಲಾನು ಅದರ ಬಗ್ಗೆ ನೀವು ಅನುಸರಣೆ ಮಾಡಬೇಡಿ ಎಂದು ಹೇಳುತ್ತಿದ್ದಾನೆ. ಏಕೆಂದರೆ ಇದು ವಿಶ್ವ ಸಹೋದರತೆಯು ಇಸ್ಲಾಮಿನ ಸಂಬಂಧ ಬಹಳ ಉತ್ತಮವಾಗಿರುವಂಥ ಸಂಬಂಧವಾಗಿದೆ. ರಕ್ತ ಸಂಬಂಧದಿಂದ ಉತ್ತಮವಾಗಿರುವಂಥ ಸಂಬಂಧ ಅದು ಇಸ್ಲಾಮಿನ ಸಂಬಂಧವಾಗಿದೆ. ಅದೇ ರೀತಿಯಾಗಿ ಅಲ್ಲಾಹನು ತನ್ನ ಪವಿತ್ರ ಕುರಾನಿನ ಸೂರೆ ಹೂದ್ ಅಧ್ಯಾಯ 11 ಸೂಕ್ತ 45 ಹಾಗೂ 47 ಹೇಳುತ್ತಾನೆ, ನೂ ಎಂಬ ಪ್ರವಾದಿಯ ಬಗ್ಗೆ ಹೇಳುತ್ತಾನೆ, ನೂ ಎಂಬ ಒಂದು ಮಹಾಪ್ರವಾದಿ ಬಗ್ಗೆ ಹೇಳುತ್ತಾನೆ. ಅವರು ಒಬ್ಬ ಸಂದೇಶವಾಹಕರಾಗಿದ್ದರು, ಅವರ ಮಗನು ಸತ್ಯ ನಿಷೇಧಿಗಳಾಗಿದ್ದನು, ಅಂದರೆ ಅಲ್ಲಾನ ಬಗ್ಗೆ ಅವನು ವಿಶ್ವಾಸ ಬಿಡುತ್ತಿರಲಿಲ್ಲ, ಅಂತಿಮ ದಿನದ ಬಗ್ಗೆ ಅವನು ವಿಶ್ವಾಸ ಬಿಡುತ್ತಿರಲಿಲ್ಲ. ಇಂಥವನು ಮುಳುಗುತ್ತಿರುವಾಗ ಆಗ ಪ್ರವಾದಿಯಾದಂಥ ನೂ ಅವರು ಅಲ್ಲಾನಲ್ಲಿ ಬೇಡುತ್ತಾರೆ, ಓ ಅಲ್ಲಾಹನೇ, ಓ ಪ್ರಭುವೇ, ಅವನು ನನ್ನ ಸಂತತಿಯಾಗಿದ್ದಾನೆ, ಅವನು ನನ್ನ ಮಗನಾಗಿದ್ದಾನೆ, ನೀನು ಅವನನ್ನು ಉಳಿಸು ಎಂದು ಕೇಳಿದಾಗ ಅಲ್ಲಾಹನು ಹೇಳುತ್ತಾನೆ, ಅವನು ನಿನ್ನ ಸಂತತಿವಲ್ಲ, ಅವನು ನಿನ್ನ ಮಗನಲ್ಲ, ಅವನು ಸತ್ಯ ನಿಷೇಧಿಗಳಲ್ಲ ಆಗಿದ್ದಾನೆ. ಆದ್ದರಿಂದ ನೀನು ನಿನಗೆ ತಿಳಿಯದಿರುವಂತಹ ವಿಷಯ ಬಗ್ಗೆ ನನ್ನನ್ನು ಕೇಳಬೇಡ. ಆಗ ನೂ ಪ್ರವಾದಿ ಹೇಳುತ್ತಾರೆ, ಓ ಅಲ್ಲಾಹನೇ, ನನ್ನನ್ನು ಕ್ಷಮಿಸು, ನಾನು ನಿನ್ನನ್ನು ನನಗೆ ತಿಳಿಯದಂತಹ ವಿಷಯದಲ್ಲಿ ಬಗ್ಗೆ ನಿನ್ನನ್ನು ಕೇಳುತ್ತಿದ್ದೇನೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಒಂದು ಸೂಕ್ತದಿಂದ ಅರ್ಥವಾಗಿರುವಂತಹ ವಿಷಯವೇನೆಂದರೆ ನೂ ಎಂಬ ಪ್ರವಾದಿಯ ಮಗನಾಗಿದ್ದ ಅವನು ರಕ್ತ ಸಂಬಂಧ ವಿದ್ದರೂ ಸಹ ಅವನು ಸತ್ಯ ನಿಷೇಧಿಗಳಾಗಿದ್ದ. ಆದ್ದರಿಂದ ಅದು ಅಲ್ಲಾಹನು ಹೇಳುತ್ತಾನೆ, ಅದರ ರಕ್ತ ಸಂಬಂಧವಲ್ಲ. ಎಲ್ಲಿವರೆಗೆಂದರೆ ಅವನು ತನ್ನ ಪ್ರಭುವಿನ ಆಜ್ಞೆಯನ್ನು ಪಾಲನೆ ಮಾಡುವವರೆಗೆ ಅವನು ನಿನ್ನ ಸಂತತಿಯಾಗಲು ಸಾಧ್ಯವಿಲ್ಲ. ಈ ಒಂದು ಸೂಕ್ತದಿಂದ ಅರ್ಥವಾಗಿರುವಂತಹ ವಿಷಯವೇನೆಂದರೆ ರಕ್ತ ಸಂಬಂಧವು ಇಸ್ಲಾಮಿನ ಒಂದು ಸಂಬಂಧ ಸಹೋದರತೆಗೆ ಕೆಳಗಾಗಿದೆ. ರಕ್ತ ಸಂಬಂಧಕ್ಕಿಂತ ಹಲವಾರು ಪಟ್ಟು ಸಂಬಂಧವು ವಿಶ್ವ ಸಹೋದರತೆಯನ್ನು ಹೊಂದಿರುವಂತಹ ಧರ್ಮ ಅದು ಇಸ್ಲಾಮಿನ ಸಂಬಂಧವಾಗಿದೆ. ಇನ್ನೊಂದು ಉದಾಹರಣೆಯಾಗಿ ಅಲ್ಲಾಹನು ಹೇಳುತ್ತಾನೆ, ಸೂರೆ ತೌಬಾ ಅಧ್ಯಾಯ 9 ಸೂಕ್ತ 114 ಹೇಳುತ್ತಾನೆ, ಅಲ್ಲಿ ಪ್ರವಾದಿ ಇಬ್ರಾಹಿಂ ಬಗ್ಗೆ ಅಲ್ಲಾಹನು ವಿಶ್ಲೇಷಣೆ ಮಾಡುತ್ತಾ ಹೇಳುತ್ತಾನೆ, ಅವರ ತಂದೆ ಆದಂತಹ ಅಜರ್ ಅವರು ಬಹುದೇವ ಆರಾಧಕರಾಗಿದ್ದರು, ಅವರು ಮೂರ್ತಿ ಪೂಜೆ ಮಾಡುವರಾಗಿದ್ದರು. ಆವಾಗ ಇಬ್ರಾಹಿಂ ಎಂಬ ಪ್ರವಾದಿಯು ಅಲ್ಲಾಹನಲ್ಲಿ ಅವರ ಬಗ್ಗೆ ಮೋಕ್ಷದ ಬಗ್ಗೆ ಕೇಳಿದಾಗ ಅಲ್ಲಾಹನು ಹೇಳುತ್ತಾನೆ, ಓ ಇಬ್ರಾಹಿಮರೇ, ಅವರು ಬಹುದೇವರಾಗಿದ್ದಾರೆ, ನೀನು ಅವರ ಮೋಕ್ಷದ ಬಗ್ಗೆ ನೀನು ಪ್ರಾರ್ಥನೆಯನ್ನು ಮಾಡಬೇಡ. ಈ ಒಂದು ಸೂಕ್ತದಿಂದ ಅರ್ಥವಾಗಿರುವಂತಹ ವಿಷಯವೇನೆಂದರೆ ಪ್ರವಾದಿಯರ ತಂದೆ ಆದಂತಹವರು ರಕ್ತ ಸಂಬಂಧ ಹೊಂದಿರುವರು, ತಂದೆ ಆದಂತಹ ಒಂದು ದೊಡ್ಡ ಸ್ಥಾನದಲ್ಲಿದ್ದರೂ ಸಹ ಅಲ್ಲಾಹನು ಹೇಳುತ್ತಿದ್ದಾನೆ,
ಇದು ಇಸ್ಲಾಮಿನ ಸಂಬಂಧವು ವಿಶ್ವ ಸಹೋದರತೆಯ ಸಂಬಂಧವಾಗಿದೆ, ಅದು ರಕ್ತ ಸಂಬಂಧವು ಒಂದು ಉತ್ತಮವಾದಂತಹ ಸಂಬಂಧವಲ್ಲ ಎಂದು ಹೇಳುತ್ತಾ ಇನ್ನೊಂದು ಸೂಕ್ತವನ್ನು ಅಲ್ಲಾಹನು ತನ್ನ ಪವಿತ್ರ ಕುರಾನಿನ ಸೂರೆ ತಹರೀಕ್ ಅಧ್ಯಾಯ 66 ಸೂಕ್ತ 10 ಹೇಳುತ್ತಾನೆ. ಇದರಲ್ಲಿ ಪ್ರವಾದಿ ಲೂತ್ ಎಂಬ ಪ್ರವಾದಿಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾ ಹೇಳುತ್ತಾನೆ. ಪ್ರವಾದಿ ಲೂತ್ ಎಂಬ ಅವರ ಹೆಂಡತಿಯು ಸತ್ಯ ನಿಷೇಧಿಗಳಲ್ಲಿ ಯಾಗಿದ್ದಳು ಅಂತ ಹೇಳುತ್ತಾನೆ. ಅಂದರೆ ಪ್ರವಾದಿಯ ಹೆಂಡತಿಯಾಗಿದ್ದರೂ ಅವರು ಸಹ ರಕ್ತ ಸಂಬಂಧದ ಸಂಬಂಧಿ ಆದರೂ ಸಹ ಅವರು ಸತ್ಯ ನಿಷೇಧಿಗಳಲ್ಲಿ ಇರುವುದರಿಂದ ಅಲ್ಲಾನ್ ಹೇಳುತ್ತಾನೆ ಇವರು ರಕ್ತ ಸಂಬಂಧ ಇರುವಂತಹ ಸಂಬಂಧವು ಇಸ್ಲಾಮಿನ ಸಂಬಂಧಕ್ಕಿಂತ ಕೀಳುಮಟ್ಟದಾಗಿದೆ. ಸಹೋದರತೆ ಬೆಳೆಸಬೇಕಾದರೆ, ವಿಶ್ವ ಸಹೋದರತೆಯನ್ನು ಸ್ಥಾಪನೆ ಮಾಡಬೇಕಾದರೆ ನೀವು ಇಸ್ಲಾಮಿನ ಪದ್ಧತಿಯಲ್ಲಿ ಇಸ್ಲಾಮಿನ ಪ್ರಕಾರದಲ್ಲಿ ತವನ ಜೀವನವನ್ನು ನಡೆಸಿದರೆ ಮಾತ್ರ ವಿಶ್ವ ಸಹೋದರತೆಯನ್ನು ಸಾಧಿಸಲು ಸಾಧ್ಯ ಎಂದು ಅಲ್ಲಾನು ಬಹಳಷ್ಟು ಸೂಕ್ತಗಳ ಬಗ್ಗೆ ನಮಗೆ ವಿಶ್ಲೇಷಣೆಯನ್ನು ನೀಡುತ್ತಾನೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಈ ಪ್ರಪಂಚದಲ್ಲಿ ಈ ವಿಶ್ವದಲ್ಲಿ ವಿಶ್ವ ಸಹೋದರತೆಯನ್ನು ಸ್ಥಾಪಿಸಬೇಕಾದರೆ ನಾವು ಇಸ್ಲಾಮಿನ ನಿಯಮಗಳನ್ನು ಅದರ ಪದ್ಧತಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜವಾಗಲು ಈ ವಿಶ್ವದಲ್ಲಿ ವಿಶ್ವ ಸಹೋದರತೆಯನ್ನು ಸ್ಥಾಪಿಸಲು ಸಾಧ್ಯ ಅಂತ ಹೇಳುತ್ತಾ ನಾನು ನನ್ನ ಪವಿತ್ರ ಕುರಾನಿನ ಸೂಕ್ತದಿಂದ ನನ್ನ ಪ್ರವಚನವನ್ನು ಮುಗಿಸುತ್ತೇನೆ. ಅಲ್ಲಾಹನು ತನ್ನ ಪವಿತ್ರ ಕುರಾನಿನಲ್ಲಿ ಅಧ್ಯಾಯ 4 ಸೂಕ್ತ 1 ಹೇಳುತ್ತಾನೆ, ಓ ಜನರೇ ನಿಮ್ಮ ಪಾಲಕ ಪ್ರಭುವನ್ನು ಭಯಪಡೆಯುವಿರಿ. ಅವರು ನಿಮ್ಮನ್ನು ಒಂದು ಜೀವದಿಂದ ಸೃಷ್ಟಿಸಿದ್ದಾನೆ ಮತ್ತು ಆ ಜೀವದಿಂದ ಅದರ ಜೋಡಿಯನ್ನಾಗಿ ಮಾಡಿ ಹಲವಾರು ಸ್ತ್ರೀ ಪುರುಷರುಗಳನ್ನು ಉಂಟು ಮಾಡಿದ್ದಾನಂತೆ ಅಲ್ಲಾನು ಹೇಳುತ್ತಾನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಸಹೋದರರಾಗಿ ಈ ಪ್ರಪಂಚದಲ್ಲಿ ಬಾಳಲು ನಾನು ನಿಮ್ಮೆಲ್ಲರನ್ನು ಕರೆ ನೀಡುತ್ತಾ ನನ್ನ ಪ್ರವಚನವನ್ನು ಕೊನೆಗೊಳಿಸುತ್ತೇನೆ. ವಾಹಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರಕಾತು.